Hi friends, welcome back to my channel. Ivattu beginners design na helikodta idini. Tumba simple agide, tumba neat agu kuda kanutte. Ee design igoskara nu 7 ele darana tagondidini. Neevu bekku ant helidre 6 athwa 8 ele kuda tagobodu. Needle number bandu 10.075 mm. Ivaga design start marana banni. First battege lock na madkobeku. As usual, now prati ಸರಿ ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಎರಡು ಸರಿ ಲಾಕ್ ನ ಮಾಡ್ಕೊತೀವಿ ಲಾಕ್ ನ ಮಾಡ್ಕೊಂಡು ಕುಚ್ಚು ಕಟ್ಲಿಕ್ಕೋಸ್ಕರ 4 ಚೈನ್ ನ ಹಾಕೋತಾ ಇದೀನಿ ಗ್ಯಾಪ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು 5 ಚೈನ್ ಕೂಡ ಹಾಕಬಹುದು 4 ಚೈನ್ ನ ಹಾಕೊಂಡು ಲಾಕ್ ನ ಮಾಡ್ಕೊಳ್ಳೋಣ 4 ಚೈನ್ ಆಗಿ ಲಾಕ್ ನ ಮಾಡ್ಕೊಂಡ ಮೇಲೆ 1 ಚೈನ್ ನ ಹಾಕೊಂಡು One bead na add madkota idini. Medium size bead na add madkota idini. Bead na lock madi. Matte inna vandu chain hakolana. Chain na hakondu ellig baruto. Allige needle na straight agito. Battege lock na madkoveku. Nodi itara. Iga vandu big bead na add madkota idini. ಇತರ ಫ್ಲವರ್ ಬೀಡ್ ನ ಯೂಸ್ ಮಾಡ್ತಾ ಇದೀನಿ ನೀವು ಬೇಕು ಅಂತ ಹೇಳಿದ್ರೆ ಕ್ರಿಸ್ಟಲ್ ಅಥವಾ ಬೇರೆ ತರ ಬೀಡ್ ಗಳನ್ನು ಕೂಡ ಯೂಸ್ ಮಾಡ್ಕೊಂಬಹುದು ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೆ ಬಟ್ಟೆಗೆ ಲಾಕ್ ನ ಮಾಡ್ಕೊಳ್ಳೋಣ ಬೀಡ್ ನ ಲಾಕ್ ಮಾಡಿ ನೆಕ್ಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ 1 ಚೈನ್ ಮತ್ತೆ 1 ಚೈನ್ ಆದಮೇಲೆ ಇನ್ನ ಒಂದು ಮೀಡಿಯಂ ಸೈಜ್ ಬೀಡ್ ನ ಆಡ್ ಮಾಡ್ಕೊತಾ ಇದೀನಿ ಬೀಡ್ ನ ಆಡ್ ಮಾಡಿ ಬೀಡ್ ನ ಲಾಕ್ ಮಾಡ್ಕೊಂಡು ಮತ್ತೆ 1 ಚೈನ್ ಹಾಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟ್ ಆಗಿ ಇಟ್ಟು ಲಾಕ್ ನ ಮಾಡ್ಕೋಬೇಕು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ನಾನು 4 2 ಟೈಮ್ಸ್ ಲಾಕ್ ನ ಮಾಡ್ಕೊಂಡೆ ಲಾಕ್ ನ ಮಾಡ್ಕೊಂಡು 4 ಚೈನ್ ಹಾಕೊಂಡಿದ್ದೀನಿ ಆಮೇಲೆ 1 ಚೈನ್ ನ ಹಾಕಿ ಬೀಡ್ ನ ಆಡ್ ಮಾಡ್ಕೊಂಡು ಬೀಡ್ ನ ಲಾಕ್ ಮಾಡಿ ಮತ್ತೆ 1 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ತರ ಫ್ಲವರ್ ಬೀಡ್ ನ ಆಡ್ ಮಾಡ್ಕೊಂಡಿದ್ದೀನಿ ಫ್ಲವರ್ ಬೀಡ್ ನ ಆಡ್ ಮಾಡಿ ಲಾಕ್ ನ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 1 ಚೈನ್ ಒಂದು ಬೀಡ್ ಆಡ್ ಮಾಡ್ಕೊಂಡು ಬೀಡ್ ನ ಲಾಕ್ ಮಾಡಿ ಮತ್ತೆ 1 ಚೈನ್ ಹಾಕಿಬಿಟ್ಟು ಲಾಕ್ ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ 4 ಚೈನ್ ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಡಿಸೈನ್ ಬಂದು ಈಗ ಮತ್ತೆ 1 ಚೈನ್ ಹಾಕೋತಾ ಇದೀನಿ ಮತ್ತೆ ಬೀಡ್ ನ ಆಡ್ ಮಾಡಿ ಬೀಡ್ ನ ಲಾಕ್ ನ ಮಾಡ್ಕೊಂಡು ಮತ್ತೆ ಇನ್ನ 1 ಚೈನ್ ಹಾಕೊಂಡು ಈಗ ಮತ್ತೆ ಬಟ್ಟೆಗೆ ಲಾಕ್ ನ ಮಾಡ್ಕೋತಾ ಇದೀನಿ ಎಲ್ಲ ತರ ಸಾರೀಸ್ಗೂ ಇದು ತುಂಬ ಸೂಟ್ ಆಗುತ್ತೆ ತುಂಬ ವೇಟ್ಲೆಸ್ ಆಗಿರಬೇಕು ಕುಚ್ಚಿರಬೇಕು ಆದರೂ ತುಂಬ ವೇಟ್ಲೆಸ್ ಆಗಿರಬೇಕು ಅಂತೆಲ್ಲ ಹೇಳ್ತಾರಲ್ಲ ಸೊ ಆವಾಗ ಈ ಥರ ಡಿಸೈನ್ನ ಹಾಕಿದ್ರೆ ಬೀಡೂ ಇರುತ್ತೆ ಮತ್ತು ಕುಚ್ಚನ್ನು ಕಟ್ಟಿರ್ತೀವಿ ನಾವು ಡಿಸೈನು ತುಂಬ ಸಿಂಪಲ್ ಆಗಿರುತ್ತೆ ಚೆನ್ನಾಗೂ ಕಾಣ್ತಾ ಇರುತ್ತೆ ಮತ್ತು 1 ಚೈನ್ನ ಹಾಕೊಂಡೆ 1 ಚೈನ್ನ ಹಾಕ್ಕೊಂಡು ಮತ್ತೆ ಇನ್ನ ಒಂದು ಮೀಡಿಯಂ ಸೈಜ್ ಬೀಡ್ನ ಆ್ಯಡ್ ಮಾಡಿಕೊಂಡು ಲಾಕ್ನ ಮಾಡಿ ಮತ್ತೆ ಇನ್ನ 1 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇದಾದಮೇಲೆ ಮತ್ತೆ 4 ಚೈನ್ ಆದಮೇಲೆ ಮತ್ತೆ ಲಾಕ್ ಮತ್ತೆ 1 ಚೈನ್ ಒಂದು ಚೈನ್ ಆದಮೇಲೆ ಮೀಡಿಯಂ ಸೈಜ್ ಬೀಡ್ನ ಯೂಸ್ ಮಾಡೋಣ ಲಾಕ್ನ ಮಾಡಿ ಬೀಡ್ನ ಲಾಕ್ನ ಮಾಡಿ ಮತ್ತೆ ಇನ್ನು 1 ಚೈನ್ನ ಹಾಕ್ಕೊಂಡು ಈಗ ಇನ್ನು ಒಂದು ಫ್ಲವರ್ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ರೌಂಡ್ ಬೀಡ್ ಬದಲು ಆ ಕಡೆ ಈ ಕಡೆ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಕ್ರಿಸ್ಟಲ್ ಬೇಕಾದರೂ ಸ್ಮಾಲ್ ಸ್ಮಾಲ್ ಕ್ರಿಸ್ಟಲ್ ಬರುತ್ತಲ್ಲ ಸ್ಯಾರಿ ಮ್ಯಾಚಿಂಗಲ್ಲಿ
ಆ ಥರ ಕಲರಲ್ಲಿ ಕ್ರಿಸ್ಟಲ್ ಸ್ಮಾಲ್ ಬೀಡ್ನ ಯೂಸ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ತುಂಬ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ಡಿಸೈನು. ತುಂಬ ಅರ್ಜೆಂಟಲ್ಲೆಲ್ಲ ಸ್ಯಾರಿ ಕೊಡ್ತಾರಲ್ಲ ಅವರಿಗೆಲ್ಲ ಒಂದಿನದಲ್ಲೆಲ್ಲ ಹಾಕ್ಕೊಟ್ಬಿಡ್ಬೋದು. ಒಂದು 2 ಅವರ್ಸಲ್ಲಿ ವಿತ್ತು ಕುಚ್ಚೆಲ್ಲ ಕಟ್ಬಿಟ್ಟು ನಾವು ಸ್ಯಾರಿ ರಿಟರ್ನ್ ಮಾಡಿಬಿಡ್ಬೋದು. ಅಷ್ಟು ಸಿಂಪಲ್ ಆಗಿದೆ. ಡಿಸೈನ್ ಹಾಕ್ಲಿಕ್ಕೆಲ್ಲ ಮ್ಯಾಕ್ಸಿಮಮ್ ಅಂದರೆ 1/2 ಅವರ್ ಆಗುತ್ತೆ ಅಷ್ಟೇನೆ. ಕುಚ್ಚೆಲ್ಲ ಕಟ್ಟೋಷ್ಟೊತ್ತಿಗೆ 1 ಅವರ್ ಆಗಿಬಿಡುತ್ತೆ. ತುಂಬ ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಫಾಸ್ಟಲ್ಲಿ ಹಾಕಿ ಅಭ್ಯಾಸ ಇರೋರಿಗೆ ಇನ್ನು ಬೇಗ ಕೂಡ ಹಾಕಿ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಡಿಸೈನ್ ಬಂದು ಈ ರೀತಿ ಕಾಣ್ತಾ ಇದೆ. ಈಗ ಫುಲ್ ಡಿಸೈನ್ಗೆ ಕುಚ್ಚೆಲ್ಲ ಕಟ್ಟಿದಾದಮೇಲೆ ಯಾವ ರೀತಿ ಕಾಣುತ್ತೆ ಅಂತೇಳಿ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ಡಿಸೈನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಸ್ಯಾರಿ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಕುಚ್ಚನ್ನ ಕಟ್ಕೋಬೇಕು. ನೀವು ಬೀಡ್ಸ್ ಕೂಡ ಅಷ್ಟೇ, ನಿಮಗೆ ಯಾವುದು ಸೂಟ್ ಅನಿಸುತ್ತೆ ಅಂತ ಹೇಳಿಬಿಟ್ಟು ಆ ಥರ ಬೇಕಾದರೂ ನೀವು ಚೇಂಜ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಈ ಥರ ಡಿಸೈನ್ಗೆ ಇದೇ ಬೀಡ್ಸು ಸೂಟ್ ಆಗ್ತಿದೆ ಅಂತ ನನ್ನ ಒಪಿನಿಯನ್ನು. ಸೊ ಈ ಡಿಸೈನ್ ಅಂದರೆ ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೂ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒನ್ಸ್ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.